ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನು ಇವತ್ತು ನಿಮಗೆ ಆಲೂ ಕಟ್ಲೆಟ್ ಮಾಡೋದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗಿರೋಂಥ ಒಂದು ಸ್ನ್ಯಾಕ್ಸು. ಬನ್ನಿ, ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ. ನೋಡಿ, ಆಲೂ ಕಟ್ಲೆಟ್ಗೆ ಬೇಕಾಗಿರುವಂಥ ಪದಾರ್ಥಗಳು: ಬೇಯಿಸಿರುವಂಥ ಆಲೂಗಡ್ಡೆ, ಈರುಳ್ಳಿ, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ ಒಂದು ಸ್ಪೂನು, ಚಾಟ್ ಮಸಾಲ ಒಂದು ಸ್ಪೂನು, ಗರಂ ಮಸಾಲ ಒಂದು ಸ್ಪೂನು, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಮತ್ತು ಬ್ರೆಡ್ಡು. ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ. ಮೊದಲಿಗೆ ಬ್ರೆಡ್ಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಮೊದಲಿಗೆ ಬ್ರೆಡ್ಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು, ಬ್ರೆಡ್ ಕ್ರಮ್ಸ್ ಮಾಡ್ಕೊಳ್ಳೋದಕ್ಕೆ. ಒಂದು ಸ್ವಲ್ಪ ಬಿಸಿ ಆದರೆ ಸಾಕು, ತುಂಬ ರೋಸ್ಟ್ ಮಾಡಬಾರ್ದು, ಲೈಟಾಗಿದ್ದರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ನೋಡಿ, ಈ ಬ್ರೆಡ್ಡೆಲ್ಲನೂ ಇದನ್ನು ಮಿಕ್ಸಿ ಪುಡಿ ಮಾಡ್ಕೊಳ್ತೀನಿ. ಈಗ ಇದನ್ನು ಪುಡಿ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಎಲ್ಲ ಪುಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ. ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ. ನೋಡಿ, ಮೊದಲಿಗೆ ಆಲೂಗಡ್ಡೆ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ಥರ ಏನಾದರೂ ಸ್ವಲ್ಪ ಗಟ್ಟಿ ಇದ್ದರೆ ಅದನ್ನು ಪಕ್ಕಕ್ಕೆ ತೆಗೆದುಬಿಡಬೇಕು. ಒಂದೊಂದು ಆಲೂಗಡ್ಡೆ ಎಷ್ಟು ಬೇಯಿಸಿದ್ರೂ ಬೇಯೋದಿಲ್ಲ, ಅಂತೂ ಅದನ್ನು ಹಾಕ್ಬಾರ್ದು. ನೋಡಿ, ಈ ರೀತಿ ಇರಬೇಕು, ಈ ರೀತಿ ತುಂಬ ನೈಸಾಗಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದೊಂದೇ ಎಲ್ಲ ಇಂಗ್ರೀಡಿಯೆಂಟ್ಸು ಸೇರಿಸ್ಬೇಕು. ನೋಡಿ, ಇದು ಜೀರಿಗೆ ಪುಡಿ ಮತ್ತು ಚಾಟ್ ಮಸಾಲ, ಗರಂ ಮಸಾಲ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಈರುಳ್ಳಿ. ಈಗ ಒಂದು ಸ್ಪೂನು ರೈಸ್ ಫ್ಲೋರು ಅಕ್ಕಿ ಹಿಟ್ಟು ಬೈಂಡಿಂಗ್ಗೋಸ್ಕರ. ಮತ್ತು ಈಗ ಬ್ರೆಡ್ ಪುಡಿ ಮಾಡ್ಕೊಂಡ್ವಲ್ಲ, ಅದನ್ನು ಒಂದೆರಡು ಸ್ಪೂನ್ ಹಾಕಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ನೋಡ್ಕೊಂಡು ಹಾಕಬೇಕು. ಆಲೂಗಡ್ಡೆ ಬೇಯಿಸೋವಾಗ ಕೂಡ ಉಪ್ಪು ಹಾಕಿನೇ ಬೇಯಿಸಿರ್ತೀವಿ, ಅದಕ್ಕೋಸ್ಕರ ನೋಡ್ಕೊಂಡು ಹಾಕಬೇಕು. ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮಕ್ಕಳಿಗೆ ಹೊರಗಡೆಯಿಂದ ಈ ರೀತಿ ಕಟ್ಲೆಟ್ ಎಲ್ಲ ತಂದುಕೊಡೋದು ಅಷ್ಟಾಗಿ ಒಳ್ಳೆಯದಲ್ಲ, ಯಾಕಂದರೆ ಅವರು ಯಾವಾಗ ಯಾವಾಗೋ ಮಾಡಿರ್ತಾರೆ, ಫ್ರೆಶ್ ಆಗಿರೋದಿಲ್ಲ, ಆದರೂ ಅವರು ಡೇಟ್ಗಳು ಇದೆ ಅಂತ ಹೇಳಿ ಮಾರ್ತಾರೆ. ಈ ರೀತಿ ನಾವು ಮನೆಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ನಮಗೆ ಬರೋ ರೀತಿಯಲ್ಲಿ ನಾವು ಫ್ರೆಶ್ ಆಗಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಕಲಸ್ಬೇಕಿದನ್ನು. ನೋಡಿ, ಎಲ್ಲ ಈ ರೀತಿ ಕಲಸಿದ್ದಾಗಿದೆ. ಈಗ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಇವಾಗ ಸೇರಿಸ್ಕೊಂಡು ಎಲ್ಲ ಕಲಸ್ಕೊಳ್ಬೋದು. ಈಗ ಒಂದು ಸ್ವಲ್ಪ ಸ್ವಲ್ಪನೇ ಉಂಡೆ ಮಾಡ್ಕೊಳ್ಬೇಕು, ಯಾವ ಸೈಜ್ ನೋಡಿಕೊಂಡು ನಮಗೆ ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಉಂಡೆ ಮಾಡ್ಕೋಬೇಕು, ಇಲ್ಲಾಂದರೆ ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ಈ ಸೈಜ್ ಇದ್ದರೆ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಶೇಪ್ ಬೇಕಂದರೆ ಆ ಶೇಪಲ್ಲಿ ಮಾಡ್ಕೊಬೋದು. ನೋಡಿ, ಈ ರೀತಿ ಎಲ್ಲ ಉಂಡೆಗಳು ಮಾಡ್ಕೊಳ್ತೀನಿ. ನೋಡಿ, ಎಲ್ಲ ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಇದಕ್ಕೆ ಬೈಂಡಿಂಗ್ಗೋಸ್ಕರ ಸ್ವಲ್ಪ ಮೈದಾ ಹಿಟ್ಟನ್ನ ನೀರಲ್ಲಿ ಕಲಸ್ಕೋಬೇಕು. ನೋಡಿ, ಒಂದು ಲೋಟ ನೀರು ಹಾಕಿದ್ದೀನಿ ಚಿಕ್ಕ ಲೋಟದಲ್ಲಿ. ಈಗ ಒಂದು ಸ್ಪೂನು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಕಲಸ್ಕೊಳ್ಬೇಕು. ನಾವು ಇದರಲ್ಲಿ ಕೋಟಿಂಗ್ ಮಾಡಿ ಹಾಕೋದ್ರಿಂದ ಬಿಟ್ಕೊಳ್ಳೋದಿಲ್ಲ, ಬೈಂಡಿಂಗ್ ಚೆನ್ನಾಗಿರುತ್ತೆ.
ಬ್ರೆಡ್ಡು ಪುಡಿ ಮಾಡ್ಕೊಂಡಿರೋದನ್ನು ಈ ರೀತಿ ನಾವೊಂದು ಅಗಲವಾಗಿರೋ ತಟ್ಟೆಯಲ್ಲಿ ಈ ರೀತಿ ಹಾಕ್ಕೊಳ್ಬೇಕು. ನೋಡಿ, ಎಕ್ಸ್ಟ್ರಾ ಜಾಸ್ತಿ ಏನಾದರೂ ಮಾಡಿದರೆ ಅಂದರೆ ಇದು ವೇಸ್ಟ್ ಆಗೋದಿಲ್ಲ. ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿಟ್ಟರೆ ಮತ್ತೆ ಯಾವಾಗಾದ್ರೂ ಇದನ್ನು ಯೂಸ್ ಮಾಡ್ಕೋಬೋದು, ಬೇರೆ ಪದಾರ್ಥಗಳಿಗೆಲ್ಲ ಯೂಸ್ ಮಾಡ್ಕೋಬೋದು. ಇದು ಈಗ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಇಡೋಣ. ನೋಡಿ, ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಮಾಡಿ ಈ ರೀತಿ ಬ್ರೆಡ್ ಕ್ರಮ್ಸಲ್ಲಿ ನೀಟಾಗಿ ಕೋಟಿಂಗ್ ಮಾಡಬೇಕು. ನೋಡಿ ಈ ರೀತಿ, ನೋಡಿ ಈ ರೀತಿ ಎಲ್ಲ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಎಣ್ಣೆಗೆ ಬಿಡೋಣ. ನೋಡಿ, ಎಣ್ಣೆ ಕಾದಿದೆ. ತುಂಬ ಜಾಸ್ತಿ ಎಣ್ಣೆ ಕಾಯಿಸ್ಬಾರ್ದು, ಮೀಡಿಯಮ್ಮಾಗಿ ಕಾಯಿಸಿ ಹಾಕಬೇಕು. ನೋಡಿ, ನಿಧಾನಕ್ಕೆ ಒಂದೊಂದೇ ಟರ್ನ್ ಮಾಡಬೇಕು. ನೋಡಿ, ತುಂಬ ಚೆನ್ನಾಗಿ ಎರಡೂ ಕಡೆಯೂ ಗೋಲ್ಡನ್ ಬ್ರೌನ್ ಬಂದಿದೆ, ಕಲರ್ ಬಂದಿದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ಇದು ರೆಡಿ ಆಗಿದೆ, ಸರ್ವಿಂಗ್ ಪ್ಲೇಟಿಗೆ ತೆಗಿತೀನಿ. ನೋಡಿ, ಆಲೂ ಕಟ್ಲೆಟ್ ರೆಡಿ ಆಗಿದೆ. ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೆಲ್ಲನೂ ತುಂಬ ಇಷ್ಟ ಆಗಿರೋಂಥ ಒಂದು ಈ ಸ್ನ್ಯಾಕ್ಸು. ಈ ರೀತಿ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ತುಂಬ ಖುಷಿ ಪಡ್ತಾರೆ. ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನನ್ನ ಎಲ್ಲ ರೆಸಿಪಿಗಳು ನಿಮ್ಗೆ ತಕ್ಷಣ ಬರುತ್ತೆ. ಥ್ಯಾಂಕ್ ಯು.